ಈ ಬಾರಿ ನಮ್ಮ ಭಾರತೀಯ ಎಮ್ಮೆಯ ಚಂದ್ರಯಾನ ಒಂದು ಪೆನ್ಸಿಲ್ ಕಾರ್ವಿಂಗ್ ಮಾಡಿದ್ದೀನಿ. ವಿಶೇಷವಾಗಿ ಅದರಲ್ಲಿ ಚಂದ್ರಯಾನ ಒಂದು ಲಾಂಚರ್ ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಒಂದು ಇಂಡಿಯನ್ ಫ್ಲ್ಯಾಗ್ ಒಂದು ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಚಂದ್ರಯಾನ ಬಂದಿದ್ದಾನೆ, ಆ ಕಕ್ಷೆಗೆ ತಲುಪುತ್ತೆ. ಅದು ನಮ್ಮ ಹೆಮ್ಮೆಯ ವಿಷಯ. ಇಡೀ ಪ್ರಪಂಚದಲ್ಲಿ ತಲೆ ಎತ್ತಿ ನಾವು ನಮ್ಮ ಚಂದ್ರಯಾನ ನಾವು ಹೆಮ್ಮೆಯಿಂದ ನಾವು ಹೇಳ್ಕೋಬೋದು. ಸೊ ವಿಶೇಷವಾಗಿ ಇವತ್ತು ಅದು ಒಂದು ಪೆನ್ಸಿಲ್ ಲೆಟ್ ಕಾರ್ವಿಂಗಲ್ಲಿ ಅದೊಂದು ಅಳಿಲಿ ಸೇವೆಗಿಂತ ಒಂದು ನಾವು ಚಿಕ್ಕ ಒಂದು ಸೇವೆ ಅಂತ ಹೇಳ್ಬೋದು. ಹಾಗೆ ಇದು 3 ಗಂಟೆ ನಾನು ತೊಗೊಂಡಿದ್ದೀನಿ ಆ ಒಂದು ಕಾರ್ವಿಂಗ್ ಮಾಡೋದಕ್ಕೆ. ಅದೇ ಒಂದು ಹೇಗೆ ಅಂದರೆ ಒಂದು ರಾಕೆಟ್ ಮತ್ತು ಅದರದ್ದು ಕಕ್ಷೆ ತಲುಪೋ ಒಂದು ದಿಟ್ಟನ್ನು ನಾನು ಅದು ಇದು ಮಾಡ್ಕೊಂಡಿದ್ದೀನಿ. ಅದೊಂದು ಪೆನ್ಸಿಲ್ ಒಂದು ಇದರಲ್ಲಿ ಕಾರ್ವಿಂಗ್ ಮಾಡಿದ್ದೀನಿ. ಅದು ಕಾರ್ವಿಂಗ್ ಯಾವ ಥರ ಮಾಡ್ತೀನಿ, ಒಂದು ಸೂಜಿ ಮತ್ತು ಒಂದು ಸರ್ಜಿಕಲ್ ಬ್ಲೇಡಲ್ಲಿ ಉಪಯೋಗಿಸಿದ್ದೇನೆ. ಅದು ಒಂದು ಕೆತ್ತನೆ ನಾನು ಮಾಡಿದ್ದೀನಿ. ಅದು ಇದು ನಾನು ಸ್ಟಾರ್ಟ್ ಮಾಡಿದ್ದೇನೆ 1999 ಸ್ಟಾರ್ಟ್ ಮಾಡಿದೆ. ಹೆಚ್ಚು ಕಮ್ಮಿ ಒಂದು 23 ವರ್ಷದ ಸತತವಾಗಿ ಈ ಕೆಲಸ ಒಂದು ಮಾಡ್ಕೊಬರ್ತಾ ಇದ್ದೀನಿ. ಸೂಕ್ಷ್ಮ ಕಲೆ ಅಂತ ಹೇಳ್ತೀವಿ, ಮೈಕ್ರೋ ಆರ್ಟ್ ಅಂತ ಏನು ಹೇಳ್ತವೆ. ಹಾಗಾಗಿ ನಾನು ನಮ್ಮ ಇದಕ್ಕೆ ಒಂದು ಕೃಷ್ಣಕಲೆ ಅನ್ನೋದು ಒಂದು ಟೈಟಲ್ ಕೊಟ್ಟಿದ್ದೀನಿ. ಇದರಲ್ಲಿ ಏನಾದ್ರು ವಿಶೇಷ ನೀವು ಮಾಡಿರೋದ್ರಲ್ಲಿ? ವಿಶೇಷ ಆ ಥರ ನಾವು ಏನು ಹೇಳೋಕ್ಕಾಗೋದಲ್ಲ, ಮತ್ತು ಸೂಕ್ಷ್ಮವಾಗಿ ಭಾಳ ಸಣ್ಣದ ಆಗಿ ಕೆತ್ತಿದ್ದೀನಿ. ನಿಮ್ಮ ಕಲಾಕೃತಿಗಳು ಎಲ್ಲೆಲ್ಲಿ ಕೊಟ್ಟಿದ್ದೀರಿ? ಭಾಳಷ್ಟು ಕಲೆಗಳು ಇದೆ. ಸಾಧಾರಣವಾಗಿ ಒಂದು 700-800 ಕಲಾಕೃತಿಗಳು ನಾನು ಮಾಡಿದ್ದೀನಿ. ನನ್ನ ಹತ್ರ ಇವಾಗ ಸದ್ಯಕ್ಕೆ ಒಂದು 400-450 ಕಾರ್ವಿಂಗ್ಸ್ ಇದೆ. ವಿಶೇಷವಾಗಿ ಕೆಲವೊಂದು ಗಣ್ಯ ವ್ಯಕ್ತಿಗಳದ್ದು, ಇವತ್ತಿನ ರಾಷ್ಟ್ರಪತಿಯವ್ರದ್ದಾಗಿರ್ಬೋದು, ಮತ್ತು ಪ್ರಧಾನಿಯವ್ರದ್ದಾಗಿರ್ಬೋದು, ಮತ್ತು ಕೆಲವೊಂದಷ್ಟು ಫಿಲ್ಮ್ ಸ್ಟಾರ್ಸ್ದಾಗಿರ್ಬೋದು, ಕೆಲವೊಂದು ಸ್ವಾಮೀಜಿಗಳದ್ದಾಗಿರ್ಬೋದು, ಸೆಲೆಬ್ರಿಟಿಗಳದ್ದು ಯಾವುದು ಕ್ರಿಕೆಟ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಭಾಳಷ್ಟು ಅದೊಂದು ಕೆಲವೊಂದು ಕಲಾಕೃತಿಗಳು ಅದು ಮಾಡಿದ್ದೀನಿ ನಾನು. ಎಲ್ಲರೂ ಕೊಟ್ಟಿದ್ದೀರಾ ನೀವು? ಭಾಳಷ್ಟು ಎಲ್ಲರೂ ಕೊಟ್ಟಿದ್ದೀನಿ. ಎಲ್ಲ ಸೆಲೆಬ್ರಿಟಿಗಳ ಹತ್ರನೂ ಇದೆ, ಕೆಲವೊಂದು ಸ್ವಾಮೀಜಿಗಳ ಹತ್ರ ಇದೆ. ಧರ್ಮಸ್ಥಳ ಆಗಿರ್ಬೋದು, ಮತ್ತು ಉಪೇಂದ್ರ ಆಗಿರ್ಬೋದು, ಅರ್ಜುನ್ ಸರ್ಜನ್ನು, ಮತ್ತು ಪುನೀತ್ ರಾಜ್ಕುಮಾರು, ಆಲ್ಮೋಸ್ಟ್ ಆಲ್ ಕನ್ನಡ ಸೆಲೆಬ್ರಿಟಿಗಳಿಗೆ ಎಲ್ಲರ ಹತ್ರನೂ ತಲುಪಿದೆ ನನ್ನ ವರ್ಕ್ ಅದು. ತುಂಬ ಡೀಟೇಲ್ ವರ್ಕ್ ಮಾಡೋಣ.